ಮೋಕ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗಜೇಂದ್ರ ಸೊ ವೀಕ್ಷಕರೇ ತುಮಕೂರು ಲೋಕಸಭಾ ಚುನಾವಣೆ ಯಾವ ರೀತಿಯಾಗಿ ಕಾವೇರ್ತಾ ಇದೆ ಅನ್ನುವಂಥ ವಿಚಾರ ಹೀಗಾಗಿ ಆ ಮೋಕ್ ಟಿ ವಿಸ್ತೃತವಾಗಿ ವರದಿ ಮೂಲಕ ನೋಡ್ತಾ ಇದ್ದೀರಾ ಎಸ್ ಬಹಳಷ್ಟು ಪ್ರಮುಖವಾದಂಥ ವಿಚಾರ ತುಮಕೂರು ಲೋಕಸಭಾ ಚುನಾವಣೆಗೆ ಯುವ ನಾಯಕರು ಭಾಳಷ್ಟು ಜನ ಆಕಾಂಕ್ಷಿತರಿದ್ದಾರೆ ಲೋಕಸಭೆಗೆ ಹೋಗಬೇಕು ತುಮಕೂರನ್ನ ಪ್ರತಿನಿಧಿಸಬೇಕು ಅನ್ನುವಂಥ ಭಾಳಷ್ಟು ಆಸೆ ಕನಸುಗಳನ್ನು ಹೊತ್ತು ಅಭಿವೃದ್ಧಿ ಕನಸುಗಳನ್ನು ಹೊತ್ತು ಯುವ ನಾಯಕರು ಮುಂದೆ ಬರ್ತಾ ಇರುವಂಥದ್ದು ಗಮನಾರ್ಹ ವಿಚಾರ ಆಗಿರುವಂಥದ್ದು ಎಸ್ ಅದೇ ರೀತಿಯಾಗಿ ತುಮಕೂರು ಲೋಕಸಭೆಗೆ ಯುವ ನಾಯಕರೊಬ್ಬರು ಆಕಾಂಕ್ಷಿಯಾಗಿದ್ದಾರೆ ಬೇರೆ ಯಾರೂ ಅಲ್ಲ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೆ ಪ್ರಭಾವಿ ಕಾಂಗ್ರೆಸ್ ನಾಯಕರಾಗಿರುವಂಥ ದೆಹಲಿ ವಿಶೇಷ ಪ್ರತಿನಿಧಿಯಾಗಿರುವಂಥ ಟಿ ಬಿ ಜಯಚಂದ್ರ ಅವರ ಸುಪುತ್ರ ಅವರು ಸಂಜಯ್ ಜಯಚಂದ್ರ ಅವರು ಯುವ ನಾಯಕರಾಗಿ ಲೋಕಸಭಾ ಟಿಕೆಟ್ಗೆ ಆಕಾಂಕ್ಷಿ ಆಗಿದ್ದಾರೆ ಪ್ರಬಲವಾಗಿ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ ಇವತ್ತು ಸ್ವತಃ ಅವ್ರನ್ನ ಸ್ಟುಡಿಯೋಗೆ ಕರೆತ್ಕೊಂಡು ಬಂದು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀವಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಆಗಿರುವಂಥ ಸಂಜಯ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಮೊದಲನೇದಾಗಿ ಟಿ ಬಿ ಜಯಚಂದ್ರ ಅವರು ಈ ಜಿಲ್ಲೆ ಕಂಡಂಥ ಅಪರೂಪದ ರಾಜಕಾರಣಿ ಕಣಕಣದಲ್ಲೂ ಕಾಂಗ್ರೆಸ್ ಇದೆ ಅನ್ನುವಂಥದ್ದು ಟಿ ಬಿ ಜಯಚಂದ್ರ ಅವರು ನಾವೆಲ್ಲರೂ ಕೂಡ ನೋಡಿದ್ದೀವಿ ಅವ್ರು ಮಾಡಿದಂಥ ಕೆಲಸಗಳು ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿಯಾಗಿ ಮಾಡಿದಂಥ ಕೆಲಸಗಳು ಸಚಿವರಾಗಿ ಮಾಡಿದಂಥ ಕೆಲಸಗಳು ಶಾಸಕರಾಗಿ ಮಾಡಿದಂಥ ಕೆಲಸಗಳು ಅವಿಸ್ಮರಣೀಯವಾಗಿ ಈ ಜಿಲ್ಲೆಯಲ್ಲಿ ಕೊಡುಗೆ ಆಗಿ ಉಳ್ಕೊಂಡಿರುವಂಥದ್ದು ದೆಹಲಿಯಿಂದ ಕರ್ನಾಟಕದ ಉದ್ದಕ್ಕೂ ಅವರ ಅಭಿವೃದ್ಧಿಗಳು ಎದ್ದು ಕಾಣಿಸ್ತಾ ಇರುವಂಥದ್ದು ಅಂಥ ದೊಡ್ಡ ನಾಯಕನ ಮಗನಾಗಿ ಇವತ್ತು ಲೋಕಸಭೆಗೆ ಬರಬೇಕು ಅಂತ ಕನಸನ್ನು ಕಂಡಿದ್ದೀರಾ ಹೇಗೆ ಸಾರ್ಥಕ ಆಗ್ತಾ ಇದೆ ಸರ್ ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ಏನಿಸ್ತಾ ಇದೆ ಈಗ ನೀವು ಹೇಳ್ದಾಗೆ ನಮ್ಮ ತಂದೆಯವರ ಮಗನಾಗಿ ಸತತ ಐವತ್ತು ವರ್ಷಗಳ ಅವರ ಸುದೀರ್ಘವಾದಂಥ ರಾಜಕಾರಣ ನಾವು ಊಟದಾಗಿ ನಾನು ನೋಡ್ಕೊಂಡು ಬಂದಿದ್ದೇವೆ ಎಲ್ಲೂ ಕೂಡ ಯಾವುದೇ ಹುದ್ದೆ ಅಥವಾ ಮತ್ತೊಂದನ್ನು ಬಯಸಿ ಮಕ್ಕಳನ್ನು ಅವಳು ಬೆಳೆಸಲು ಇಲ್ಲ ನಾವು ಸಾಮಾನ್ಯ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರಾಗಿ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಬಡವರ ಜೊತೆಯಲ್ಲಿ ನಾವು ಇದ್ದುಕೊಂಡು ಕೆಲಸ ಮಾಡಿದ್ದೇವೆ ರಾಜಕಾರಣ ಈಗ ಹೊಸ ಥರ ಆಗ್ತಾಯಿದೆ ಆದರೆ ಹಿಂದೆ ನಡೀತದಂಥ ರಾಜಕಾರಣ ಬಹಳ ವಿಶೇಷವಾಗಿತ್ತು ಬಹಳ ಬೇರೆ ಥರ ಇತ್ತು ಯಾವಾಗ ಯಾವುದೇ ರೀತಿಯಾದಂಥ ಫೋನ್ ಇರಲಿಲ್ಲ ಮತ್ತೊಂದು ಇರಲಿಲ್ಲ ಲಾಠಿ ಹಿಡಿದು ಆಗಿನ ಕಾಲದಲ್ಲಿ ನಾವು ಕ್ಯಾನ್ವಾಸ್ ಮಾಡಿದಂಥ ಪರಿಸ್ಥಿತಿ ಇತ್ತು ಅದನ್ನೆಲ್ಲದನ್ನು ನೋಡ್ದ ನೋಡಿ ಬೆಳೆದವರು ನಾವು ಆದ್ದರಿಂದ ಇಷ್ಟೊಂದು ಹಿರಿಯ ರಾಜಕಾರಣಿಯಿಂದ ನಾವು ರಾಜಕಾರಣಿಯಿಂದ ನಾವು ಕಲ್ತಂಥ ವಿದ್ಯೆನ ನಾವು ಎಲ್ಲೋ ಒಂದು ಕಡೆಗೆ ಸಮಾಜಕ್ಕೆ ನಾವು ಕೊಡ್ಬೋದು ಅನ್ನೋ ಒಂದು ಆಶಾವಾದ ನನ್ನಲ್ಲೂ ಕೂಡ ಇದೆ ಆದ್ದರಿಂದ ಈಗ ಯುವಕರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀವೆಲ್ಲ ಬರಬೇಕು ಅನ್ನೋ ಸಂದೇಶ ನಮಗೆ ಬಂದಿದೆ ಆದ್ದರಿಂದ ನಾವು ಮುಂಚೂಣಿಯಲ್ಲಿ ನಾವು ತೊಡಗಿಸ್ಕೊ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ವಿದ್ಯಾವಂತರಿದ್ದೀರಿ ಸಜ್ಜನರಿದ್ದೀರಿ ಮಾಡಬೇಕು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ನಾವು ಮಾಡಬೇಕು ಅನ್ನೋ ಹಾಗೆ ನಮ್ಮ ರಾಹುಲ್ ಗಾಂಧಿ ಅವರಿದ್ದಾರೆ ಈ ದೇಶ ಕಟ್ಟುವ ಕೆಲಸದಲ್ಲಿ ನಾವೆಲ್ಲ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತ ಹೇಳಿ ನಾವೆಲ್ಲ ಮುಂದೆ ಬರ್ತಾಯಿದ್ವಿ ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ವಿಚಾರಕ್ಕೆ ಬರ್ತಾ ಇದ್ದೆ ಸರ್ ನೀವು ಟಿ ಬಿ ಜಯಚಂದ್ರ ಅವರ ಮಗ ಲೋಕಸಭೆ ಟಿಕೆಟ್ ಕೇಳ್ತಾ ಇದ್ದೀರಾ ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ಅಂತ ಸಾಮಾನ್ಯ ಕಾರ್ಯಕರ್ತನಾಗಿ ನಾನೊಬ್ಬ ಸಣ್ಣ ಹುಡುಗನಿಂದ ಬಾವುಟ ಕಟ್ಟಿ ಪ್ಯಾಂಪ್ಲೆಟ್ ಹಂಚಿ ನಮ್ಮ ಎಂ ಪಿ ಎಮ್ ಎಲ್ ಎ ಚುನಾವಣಾ ಒಟ್ಟಿಗೆ ಬರ್ತಾ ಇತ್ತು ಆಗಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಸಾ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಡವನ ಕಷ್ಟ ಏನು ಅಂತೇಳಿ ನಾವು ಕಣ್ಣಾರೆ ನೋಡಿದ್ದೇವೆ ಅವ್ರ ಅವರ ಅಳಲಿ ಏನು ಅಂತೇಳಿ ನಾವು ಕಣ್ಣೀರು ಒರೆಸುವಂಥ ಕೆಲಸ ತಿಳ್ಕೊಂಡು ನಾವು ಕಣ್ಣೀರು ವರ್ಸುವಂಥ ಕೆಲಸ ಮಾಡಿದ್ದೇವೆ ಸಾಮಾನ್ಯ ಕಾರ್ಯಕರ್ತನಾಗಿ ಹೋದ್ರೇ ನಮಗೆ ಜನ ಮನ್ನಣೆ ಸಿಗೋದು ಅನ್ನೋದು ಅನ್ನೋ ಸೀಕ್ರೆಟ್ ನಮಗೆ ಗೊತ್ತಿದೆ ನಾವು ಅವರಿವರ ಮಕ್ಕಳು ಅಂತ ಹೇಳಿದ್ರೆ ಇಲ್ಲೆಲ್ಲೂ ಬೆಲೆ ಸಿಗೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ ಆ ಸಂಸ್ಕೃತಿ ನಮ್ಮನ್ನು ನಮ್ಮ ತಂದೆಯವರು ನಮಗೆ ಕೊಟ್ಟಿದ್ದಾರೆ ಅದೇ ಸಂಸ್ಕೃತಿ ಇಟ್ಕೊಂಡೇ ನಾವು ಜನರ ಮುಂದೆ ಹೋಗಬೇಕು ಅಂತ ನಾನು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಿ ಇವತ್ತಿನ ದಿನ ನಾನು ಮೀಟಿಂಗಿಗೆ ಬಂದಿದ್ದೇನೆ ಸರ್ ಸಂಜಯ್ ಜೈಚಂದ್ರ ಅವರು ಸಂಜಯ್ ಜೈಚಂದ್ರ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಲೋಕಸಭೆ ಟಿಕೆಟ್ ಯಾಕೆ ಕೊಡಬೇಕು ಅಂತ ಈಗ ನಮ್ಮ ಜಿಲ್ಲೆಯಲ್ಲಿ ಹಿರಿಯ ರಾಜಕಾರಣಿ ಅಂತ ಹೆಸರುವಾಸಿಯಾಗಿರುವಂಥ ನಮ್ಮ ತಂದೆ ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬರು ಹಾಗೇ ಇಲ್ಲಿರುವಂಥ ಎಲ್ಲ ಹಿರಿಯ ರಾಜಕಾರಣಿಗಳು ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರಾಗ್ಲಿ ಷಡಕ್ಷರಿ ಸಾಹೇಬ್ರಾಗಲಿ ರಾಜಣ್ಣನವರಾಗಲಿ ಇವರು ಯಾರೂ ನಮಗೆ ಹೊಸ ಹೊಸಬರೇನಲ್ಲ ಇವರ ಆಡಳಿತ ಇವರ ಕಾರ್ಯವೈಖರಿ ಇದನ್ನೆಲ್ಲವನ್ನು ಕೂಡ ನೋಡ್ಕೊಂಡು ಬಂದಿದ್ದೇನೆ ಹಾಗೆ ಜಿಲ್ಲಾ ಮಂತ್ರಿಗಳಾಗಿ ಅವ್ರು ಏನೇನೂ ಈ ನಮ್ಮ ತುಮಕೂರು ಜಿಲ್ಲೆಗೆ ಮಾಡಿದಂಥ ಕೆಲಸ ಬಗ್ಗೆ ಸಂಪೂರ್ಣವಾದಂಥ ಅರಿವು ನನಗಿದೆ ಅದು ನೀರಾವರಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಇದೇ ನಮ್ಮ ಜಿಲ್ಲೆಯ ಈ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ ಯಾವುದು ಚಿಕ್ಕನಾಯಕನಹಳ್ಳಿ ಗುಬ್ಬಿ ಇಲ್ಲಿ ಮುಂಚೆ ನಾವು ನಮ್ಮ ತಂದೆಯವರು ಕ್ಷೇತ್ರಗಳು ಕ್ಷೇತ್ರಗಳಿವು ಅಲ್ಲಿಂದನೇ ನಮ್ಮ ಬ ಬಂದಿರುವಂಥದ್ದು ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ಬಂದಂಥ ಶಕ್ತಿ ಅಲ್ಲಿಂದನೇ ನಾವು ಬಡವರ ಮತ್ತು ಕಷ್ಟಗಳು ಏನು ಅನ್ನೋದನ್ನು ನಾವು ತಿಳ್ಕೊಂಡಿರೋವಂಥವ್ರು ಅಲ್ಲಿಂದನೇ ಶುರುವಾಗುವಂಥದ್ದು ಹಾಗೇ ಈಗ ನ ನಗರ ಬೆ ತುಮಕೂರು ನಗರ ಬೆಳೀತಾ ಇದೆ ಅದನ್ನು ನಾವು ಮತ್ತೊಂದು ಲೆವೆಲ್ಲಿಗೆ ತಗೊಂಡೋಗುವಂಥ ಶಕ್ತಿ ಸಾಮರ್ಥ್ಯ ನಮ್ಮ ಯುವಕರಲ್ಲಿ ಎಜುಕೇಟ್ ಸೋ ಕಾಲ್ಡ್ ಎಜುಕೇಟೆಡ್ಸ್ ಅಂತ ಹೇಳಿದ್ದೀವಿ ವಿದ್ಯಾವಂತರು ಮಾಡಬಲ್ಲೆವು ಅನ್ನೋ ಒಂದು ಒಂದು ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇದೆ ಆ ಕೆಲಸವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಇದರಿಂದ ನಾನು ಇವತ್ತಿನ ದಿನ ಟಿಕೆಟ್ ಕೇಳ್ತಿದ್ದೇನೆ ಸರ್ ತುಮಕೂರಿನಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಈ ಟಿಕೆಟ್ ಫೈಟ್ ಬಹಳಷ್ಟು ಇರ್ತಾ ಇದೆ ಆ ಟಿಕೆಟ್ ಪ್ರಬಲ ಆಕಾಂಕ್ಷಿಗಳ ಮಧ್ಯದಲ್ಲಿ ತಾವು ಕೂಡ ಟಿಕೆಟ್ ಅನ್ನ ಪಡೆದುಕೊಂಡು ಬರೋದು ಅಷ್ಟು ಈಸಿನ ಬರೋದು ಅಂತ ಈಸಿ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳ ಆಕಾಂಕ್ಷಿಗಳಿದ್ದಾರೆ ಆಮೇಲೆ ಅದು ಒಬ್ಬ ಸಾಮಾನ್ಯನಿರ್ಬೋದು ಅಥವಾ ಒಬ್ಬ ಶ್ರೀಮಂತನಿರ್ಬೋದು ಅಥವಾ ಬಡವನೇ ಇರ್ಬೋದು ಎಲ್ರಿಗೂ ಕೂಡ ಅವ್ರಿಗೆ ಸಾಮ ಅವ್ರದೇ ಆದಂತಹ ಸಾಮರ್ಥ್ಯ ಇರ್ತದೆ ಆದ್ದರಿಂದ ನಾನು ಒಬ್ಬ ಇದರಲ್ಲಿ ಒಬ್ಬ ಆಕಾಂಕ್ಷಿ ಅಷ್ಟೇ ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿರುವಂಥದ್ದು ಹಿರಿಯರಿಗೆ ಬಿಟ್ಟಿರುವಂಥದ್ದು ಅವರನ್ನು ನಮ್ಮನ್ನು ನಡೆಸುವಂಥ ಇದು ಅವ್ರ ಅವ್ರ ಕೈಲಿರುವಂಥದ್ದು ಅವರು ನಮ್ಮನ್ನು ಹಿಡಿದು ಕೈ ಕೈ ಹಿಡಿದು ಎತ್ತುವಂಥ ಕೆಲಸ ಅವ್ರಿಗೆ ಬಿಟ್ಟಿರುವಂಥದ್ದು ಅದರಿಂದ ನಮ್ಮ ಮಂತ್ರಿಗಳಿದ್ದಾರೆ ನಮ್ಮ ಪರಮೇಶ್ವರ್ ಸಾಹೇಬ್ರು ರಾಜಣ್ಣ ಸಾಹೇಬ್ರು ಅವರು ಎಲ್ಲ ಸೇರಿ ನಮಗೆ ಕೈ ಹಿಡಿದ್ರೆ ಆ ನಾವು ಮುಂದಿನ ದಿನಗಳಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆ ಎದುರಿಸಿ ಈ ಈ ಭಾಗದ ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನೋ ಹಗಲು ರಾತ್ರಿ ಶ್ರಮಿಸೋದಕ್ಕೆ ನಾವು ನಾವು ಒಂದು ವೇಳೆ ಲೋಕಸಭಾ ಟಿಕೆಟ್ ನಿಮಗೆ ಸಿಗುವಂತ ಚಾನ್ಸಸ್ ಇದ್ದರೆ ಪರಮೇಶ್ವರ್ ಅವರು ರಾಜಣ್ಣ ಅವರು ಯಾವ ರೀತಿಯಾಗಿ ನಿಮ್ಮ ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಅವ್ರು ಯಾವಾಗಲೂ ಕೂಡ ನಮ್ಮ ಬೆನ್ನ ಬೆನ್ನೆಲುಬಾಗಿ ನಿಂತಾರೆ ಯಾಕೆ ಪರಮೇಶ್ವರ್ ಸಾಹೇಬ್ ನಾನು ವಿದ್ಯಾಭ್ಯಾಸಕ್ಕೆ ನಾನು ನಾನು ಫಾರಿನ್ಗೆ ಹೋಗುವಾಗಲೂ ಕೂಡ ನನ್ನ ಮನೆಗೆ ಬಂದು ಮಾರ್ಗದರ್ಶನ ನೀಡಿ ನೀನು ಹಿಂಗೆ ಮಾಡಬೇಕು ಅಂತ ಹೇಳಿ ಹೋದಂಥ ಓದತ್ತದ ನಾನು ನೆನೆಸ್ಕೋಬೇಕು ಇಪ್ಪತ್ತೈದು ವರ್ಷ ಹಿಂದೆ ಸೊ ಅಂಥ ಆ ರೀತಿ ಮಾರ್ಗದರ್ಶನ ಪಡ್ಕೊಂಡೇ ನಾವು ಬೆಳೆದಿರುವಂಥದ್ದು ಅವರನ್ನು ನೋಡಿಕೊಂಡೇ ಬೆಳೆದಿರುವಂಥದ್ದು ರಾಜಕಾರಣ ನಮಗೆ ಹೊಸದಲ್ಲ ನಾವು ಹುಟ್ಟದಾಗ್ಲಿಂದನೇ ಬಂದಿರುವಂಥದ್ದು ಆದ್ದರಿಂದ ಅವರ ಮಾರ್ಗದರ್ಶನದಲ್ಲೇ ನಾವು ನಡೀತೇವೆ ಸರ್ ಒಂದು ನಿಮಗೆ ಲೋಕಸಭೆ ಟಿಕೆಟ್ ಕೊಟ್ಟು ಅದಾದ ಮೇಲೆ ಕಾಂಗ್ರೆಸ್ ಪಕ್ಷದಿಂದ ನೀವು ಸ್ಪರ್ಧಿಸಿದ್ರೆ ತುಮಕೂರು ಜನ ನೀವು ನ್ಯಾಕೆ ಗೆಲ್ಲಿಸ್ಬೇಕು ಅಂತ ಈಗ ನೋಡಿ ಒಂದು ದೇಶ ಬೆಳಿಬೇಕಾದ್ರೆ ಇರಬೇಕು ಆಮೇಲೆ ವಿದ್ಯಾವಂತರ ಕೈಲಿ ಸಿಗಬೇಕು ಆಮೇಲೆ ರಾಜಕಾರಣ ಹೇಳಿದಷ್ಟು ಈಸಿ ಅಲ್ಲ ಅದು ಏನಿದೆ ಅದು ಅದರಲ್ಲಿ ಶ್ರಮಿಸಿದವರಿಗೆ ಗೊತ್ತು ಅದನ್ನು ನೋಡಿದವ್ರಿಗೆ ಗೊತ್ತು ನಾನು ಈ ಪರಿವಾರದಿಂದ ಬಂದಿರೋದ್ರಿಂದ ನಾನು ಅದರ ಕಷ್ಟಗಳೇನು ಅದರ ಅದರ ಸುಖಗಳೇನು ಅದನ್ನು ತಿಳ್ಕೊಂಡಿದ್ದೀನಿ ಎಲ್ಲೂ ಕೂಡ ನಾವು ದುರುಪಯೋಗ ಮಾಡಿಕೊಂಡಿಲ್ಲ ಅಧಿಕಾರವನ್ನು ಆದ್ದರಿಂದ ಆ ಜವಾಬ್ದಾರಿ ಹೊತ್ತು ನಾನು ಇವತ್ತಿನ ದಿನ ನಾನು ಅದನ್ನು ಕ್ಲೇಮ್ ಮಾಡ್ತಿದ್ದೀನಿ ನಾವು ಮುಂದೆ ಕೂಡ ಜವಾಬ್ದಾರಿ ಕೊಟ್ಟಾಗ ನಾವು ಅದೇನು ಹೊಸತೇನಲ್ಲ ಆದ್ದರಿಂದ ನಾನು ಅದನ್ನು ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಅಲ್ಲ ಸರ್ ಈಗ ನೀವು ಟಿಕೆಟ್ ಕೇಳ್ತಾ ಇದ್ದೀರಾ ತಮ್ಮ ತಂದೆ ದೆಹಲಿ ವಿಶೇಷ ಪ್ರತಿನಿಧಿ ನಿಮ್ಮ ಬ್ರದರು ಕೂಡ ಎಮ್ ಎಲ್ ಎ ಟಿಕೆಟ್ ಅನ್ನ ಕೊಟ್ಟಿತ್ತು ಒಂಥರ ಕುಟುಂಬ ರಾಜಕಾರಣ ಆಗ್ತಿಲ್ವಾ ಸರ್ ಇದು ಈಗ ಕುಟುಂಬ ರಾಜಕಾರಣ ಅಂತ ರಾಜಕಾರಣಕ್ಕೆ ಯಾಕೆ ಸೀಮಿತ ಮಾಡ್ತೀರಾ ಒಬ್ಬ ನಿಮ್ಮ ನೀವು ಡಾಕ್ಟರ್ ಆದ್ರೆ ನಿಮ್ಮ ಮಕ್ಕಳು ಡಾಕ್ಟರ್ ಆಗ್ಬಾರ್ದೇನು ಅದೇ ರೀತಿಯಾಗಿ ನಮ್ಮ ತಂದೆ ರಾಜಕಾರಣಿ ಆದರೆ ಸ್ವಾಭಾವಿಕವಾಗಿ ಆಗುವಂಥದ್ದು ಆಮೇಲೆ ಇದು ಪ್ರಜಾಪ್ರಭುತ್ವ ಪ್ರಜೆಗಳು ನಿಮ್ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ನಿಂತಿರುವಂಥದ್ದು ಈಗ ಪ್ರಜೆಗಳಿಗೆ ಇಲ್ಲ ನಾವು ಇಲ್ಲ ಸಂಜೆ ಬೇಡ ಅಂತ ತಿರಸ್ಕಾರ ಮಾಡಿದ್ರೆ ಅದನ್ನು ನಾವು ನಾವು ಒಪ್ಪಲೇಬೇಕಲ್ಲ ಅದರಿಂದ ಜನಗಳಿಗೆ ಬಿಡೋಣ ಬಿಡಿ ಕಾರ್ಯಕರ್ತರೇನೋ ಒತ್ತಾಯ ಮಾಡ್ತಿದ್ದೀರಾ ಹೌದು ಈಗ ಏನಾಯ್ತು ಅಂದರೆ ನಾನು ಎಲ್ಲೋ ಒಂದು ಕಡೆಗೆ ನಾನೊಬ್ಬ ನನಗೆ ಇದು ಬೇಕಾ ಬೇಡವಾ ಅಂತ ಯೋಚನೆ ಮಾಡುವಾಗ ಕಾರ್ಯಕರ್ತರೇ ನನಗೆ ಬಹಳಷ್ಟು ಪ್ರೆಷರ್ ತಂದು ತಾವು ಮುಂದೆ ಇರಬೇಕು ನೀವು ಯಾವುದೇ ಕಾರಣಕ್ಕೂ ಈ ಮೀಟಿಂಗನ್ನು ಮಿಕ್ ಮಿಸ್ ಮಾಡಬಾರ್ದು ನೀವು ಬರಬೇಕು ಅಂತ ಅಂತ ಬಹಳಷ್ಟು ನನ್ನ ಮೇಲೆ ಒತ್ತಡ ತಂದು ಅವರ ಮಾತು ಅನುಸಾರವಾಗಿ ನಾನು ಇವತ್ತಿನ ದಿನ ಬಂದು ನಾನು ಇದನ್ನು ಕೇಳ್ತಾ ಇದ್ದೇನೆ ತಮ್ಮ ಏನು ಹೇಳ್ತಾರೆ ಸರ್ ಈ ರೀತಿಯಾಗಿ ಚರ್ಚೆ ಮಾಡಿದ್ದೀರಾ ನಾನು ಲೋಕಸಭೆಗೆ ಹೋಗ್ತೀನಿ ಅದೇ ಆ್ಯಕ್ಚುಲಿ ನಾನು ಚರ್ಚೆನೆ ಮಾಡಿಲ್ಲ ಅವ್ರಿಗೆ ಆ್ಯಕ್ಚುಲಿ ನಾನು ಇವತ್ತಿನ ದಿನ ಈ ಸಭೆಗೆ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಅವರು ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಇವತ್ತು ಹಬ್ಬ ಇರೋದ್ರಿಂದ ಆದರೂ ಕೂಡ ನಾನು ಬಂದು ಭಾಗವಹಿಸಿ ನನ್ನ ನನ್ನ ವಾದವನ್ನು ನಾನು ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಮುಂದೆ ಇಟ್ಟಿದ್ದೇನೆ ಅವರು ಕೂಡ ಯುವಕರಿದ್ದಾರೆ ಇದ್ದಾರೆ ಅವ್ರಿಗೂ ಕೂಡ ನನ್ನ ಸ್ಪಿರಿಟ್ ಅರ್ಥ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ತಂದೆ ಅವರು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ದೆಹಲಿ ವಿಶೇಷ ಪ್ರತಿನಿಧಿ ಟಿಕೆಟ್ ತರೋದೇನಷ್ಟು ಕಷ್ಟ ಏನಲ್ಲ ಅನ್ಸುತ್ತೆ ಅವ್ರು ಯಾವತ್ತು ಕೂಡ ನನಗೆ ಕರೆದು ನೀನು ಹಿಂಗ್ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿದವ್ರಲ್ಲ ಹಿಂದೆ ಕೂಡ ತಮ್ಮ ಇದ್ರ ಇದು ಟಿವಿ ವಿ ಇಂಟರ್ವ್ಯೂ ಕೂಡ ನಾನೇ ನಮ್ಮ ನಿಮ್ಮ ಮಕ್ಕಳ ಬಗ್ಗೆ ತಾವು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ದಾರೆ ನಾನು ಯಾವ ನಮ್ಮ ತಂದೆಯವ್ರ ಪರ್ಮಿಷನ್ ತಗೊಂಡ್ ಬಂದಿಲ್ಲ ಅವ್ರಿಗೆ ಸಾಮರ್ಥ್ಯ ಇದ್ರೆ ಅವ್ರು ಬರ್ಲಿ ಅಂತ ಹೇಳಿದ್ರು ಅವ್ರು ಈಗಲೂ ಕೂಡ ಹಾಗೇನೆ ನಿಮ್ಗೆ ಸಾಮರ್ಥ್ಯ ಇದ್ರೆ ನೀವು ಮಾಡಿ ಅಂತಾನೆ ಹೇಳೋದು ಎಲ್ಲೂ ಕೂಡ ಅವರು ನೀನು ಹೋಗಿ ನಾನು ಟಿಕೆಟ್ ಕೊಡಿಸ್ತೀನಿ ಅನ್ನೋ ಯಾವ್ದೇ ರೀತಿಯ ಒಂದು ಭರವಸೆ ಕೊಟ್ಟಿಲ್ಲ ಸರ್ ಶಿರಾದಲ್ಲಿ ರಾಜೇಶ್ ಗೌಡ್ರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥದ್ದಿದೆ ಈಗ ಕಾಂಗ್ರೆಸ್ ಖಾಲಿ ಇದೆಯಾ ಸರ್ ರಾಜೇಶ್ ಗೌಡ್ರು ಬರುವಷ್ಟು ಶಿರಾದಲ್ಲಿ ಖಾಲಿ ಇದೆಯಾ ಈಗ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದವರು ಒಬ್ಬ ಶಾಸಕರಾಗಿ ಕೆಲಸ ಮಾಡಿದವರು ಅವರಿಗೆ ಅವರು ಬಂದರೆ ಅವರು ತೊಗೊಂಡಿರೋಂಥ ನಲ್ವತ್ತು ಸಾವಿರ ಓಟ್ ತೊಗೊಂಡಿದ್ದಾರಲ್ಲ ಅವರನ್ನು ಸೇರಿಸಿ ಕರ್ಕೊಂಡ್ಬರ್ತಾರೆ ಬರೋದಿದ್ದರೆ ಅದು ಪ್ರಶ್ನೆ ಎಲ್ಲೂ ಕೂಡ ನಾನು ಇದು ಮಾತಾಡ್ಬೋದು ಎಲ್ಲೂ ಕೂಡ ಅವರೇನು ಹೇಳ್ಕೊಂಡಿಲ್ಲ ಆದರೂ ಕೂಡ ತಾವು ಪ್ರಶ್ನೆ ಕೇಳಿರೋದಕ್ಕೆ ನಾವು ಹೇಳ್ತಾ ಇದ್ದೀನಿ ಏನಂದರೆ ಜನರ ತೀರ್ಪು ಬಂದಾಗಿದೆ ದೇರ್ ಇಸ್ ಅ ಪೀಪಲ್ಸ್ ಮ್ಯಾಂಡೇಟ್ ತಾವು ಆಪೋಸಿಷನಲ್ಲಿ ಕೂತಿ ಕೆಲಸ ಮಾಡಿ ಅಂತೇಳಿ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ನೀವು ಅದನ್ನು ಕರ್ತವ್ಯವನ್ನು ನಿರ್ವಹಿಸುವಂಥ ಕೆಲಸ ಇನ್ನು ಸಹ ಐದು ವರ್ಷಗಳವರೆಗೆ ತಾವು ಮಾಡಬೇಕು ಮಾಡಿ ಆಮೇಲೆ ಮತ್ತೆ ಚುನಾವಣೆ ಕಡೆಗೆ ಬರಬೇಕು ಅದು ನ್ಯಾಯ ಈ ಈ ಆಪರೇಷನ್ ಹಸ್ತ ಅಂತೇಳಿ ಇದು ಶುರುವಾಯ್ತಲ್ಲ ಆವಾಗ ಎಲ್ರಿಗೂ ಸೋತಿರೋರಿಗೆಲ್ರಿಗೂ ಒಂದು ಒಂದು ಆಹ್ವಾನ ಕೊಟ್ಟಂಗಾಯಿತು ಅದರಿಂದ ಇದೆಲ್ಲ ಊಹಾಪೂಹ ನಡೀತಿ ನನಗೆ ತಿಳಿದಿರೋ ಮಟ್ಟಿಗೆ ಅವ್ರು ಯಾರು ಬರೋದಿಲ್ಲ ಯಾಕೆಂದರೆ ಆಪರೇಷನ್ ಹಸ್ತದ ಅನಿವಾರ್ಯತೆ ಶಿರಾಕಿಲ್ಲ ಯಾಕೆಂದರೆ ಯಾಕೆಂದ್ರೆ ಅಭೂತಪೂರ್ವವಾದಂತ ಗೆಲುವು ಜನ ಸನ್ಮಾನ್ಯ ಜಯಚಂದ್ರ ಅವರು ಕೊಟ್ಟಿದ್ದಾರೆ ಅವರೇ ನಮ್ಮ ಮುಂದಿನ ಐದು ವರ್ಷಗಳಲ್ಲಿ ಶಾಸಕರು ನಮ್ಮ ನಾಯಕರು ಎರಡು ಸಾವಿರದ ಇಪ್ಪತ್ತೆಂಟರ ಮೇಲೆ ಜಯಚಂದ್ರ ಅವರು ಸ್ಪರ್ಧೆ ಮಾಡಲ್ಲ ಇನ್ನು ಮುಂದಿನ ಉತ್ತರಾಧಿಕಾರಿ ಯಾರು ನಾಯಕ ಯಾರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆಯಲ್ಲ ಸರ್ ಈಗ ಅದು ನಮ್ಮಲ್ಲಿ ಕಾರ್ಯಕರ್ತರ ಬಳಗ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರತಿಯೊಬ್ಬನಿಗೂ ಕೂಡ ಆ ಆ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸುವ ಸಾಮರ್ಥ್ಯ ನಮ್ಮ ಕಾರ್ಯಕರ್ತರಲ್ಲಿದೆ ನಾನು ಹತ್ತು ಹತ್ತು ಹಲವಾರು ಜನರನ್ನು ನಾನೇ ನಾನೇ ತೋರಿಸ್ಬಲ್ಲೆ ಆದರೆ ನಮ್ಮ ನಮಗೆ ಆ ಚುನಾವಣೆ ನಿಲ್ಲೋದಕ್ಕೆ ಅಭ್ಯರ್ಥಿಗಳ ಕಮ್ಮಿ ಏನಿಲ್ಲ ಬೇರೆ ಪಕ್ಷದಿಂದ ಕರ್ಕೊಂಬರೋ ಅನಿವಾರ್ಯ ಏನಿಲ್ಲ ಅನಿವಾರ್ಯತೆ ನಮಗಿಲ್ಲ ಯಾಕೆಂದರೆ ಕಾಂಗ್ರೆಸ್ ಸಶಕ್ತವಾಗಿದೆ ಇದು ಪ್ರಿಡಾಮಿನೆಂಟ್ ಕಾಂಗ್ರೆಸ್ ಇದು ಪಕ್ಷದ ಒಂದು ಕ್ಷೇತ್ರ ಮುಂದೇನು ಕೂಡ ಒಳ್ಳೆ ನಾವು ಮಾಡಿರುವಂತ ಕೆಲಸದಿಂದ ನಾವು ಮಾಡದ್ ಮಾಡಿರುವ ಕರ್ಮದಿಂದ ಅದು ನಮಗೆ ಒಲಿಯುತ್ತೆ ಆದ್ರೆ ಸರ್ ಕೊನೆಯದಾಗಿ ತುಮಕೂರು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಆಸೆ ನಿಮ್ಗಿದೆ ತುಮಕೂರು ಲೋಕಸಭೆಯನ್ನ ಈ ರೀತಿಯಾಗಿ ನಾನು ಕನಸು ಕಟ್ಕೊಂಡಿದ್ದೀನಿ ಅಭಿವೃದ್ಧಿ ಮಾಡೋದಕ್ಕೆ ಅಂದ್ರೆ ಒಂದೆಷ್ಟು ಮಾತುಗಳನ್ನು ಹೇಳದಾರ ಏನಿದೆ ಈಗ ನಾ ನಾನು ಹೇಳುವಂಥದ್ದಾದ್ರೆ ನನ್ನ ಸ್ಪಿರಿಟ್ ಏನಂದ್ರೆ ಈಗ ಝೀರೋ ಇಲ್ಲಿಂದ ನಾವು ಮುಂದುವರಿಬೇಕು ಅನ್ನೋ ನನ್ನ ನನ್ನ ಆಕಾಂಕ್ಷೆ ಬೆಂಗಳೂರಿಗೆ ಹತ್ತಿರವಾಗಿರುವಂತಹ ಒಂದು ಸ್ಯಾಟಲೈಟ್ ಟೌನ್ ಅನ್ನೋದು ಯಾವ್ದಾದ್ರು ಇದ್ರೆ ಅದು ತುಮಕೂರಿಗೆ ಮಾತ್ರ ಅದು ಕೇವಲ ನೀವು ಬ್ಯಾಂಗ್ಳೂರ್ ತುಮಕೂರು ಕನೆಕ್ಟಿವಿಟಿ ನೋಡಿ ಅದು ವಿಷಾದನೀಯವಾಗಿದೆ ಅದು ಚೆನ್ನಾಗಿಲ್ಲ ಅದು ಏಟ್ ಲೈನ್ ಟೆನ್ ಲೈನ್ ರೋಡ್ ಆಗ್ಬೇಕು ಕನಿಷ್ಠ ನಮಗೆ ಒಂದು ಮೆಟ್ರೋ ಫರ್ದರ್ ಅದು ಇಲ್ಲಿವರೆಗೆ ಎಕ್ಸ್ಟೆಂಡ್ ಆಗ್ಬೇಕು ಇಲ್ಲಿಂದ ಸಿರಾಕು ಹೋಗ್ಬೇಕು ಅನ್ನೋ ಆಸೆ ನನಗಿದೆ ನಮ್ಮ ಹುಡುಗರು ಸಿರಾದಿಂದ ಅಥವಾ ತುಮಕೂರಿಂದ ಬೆಂಗಳೂರಿಗೆ ಕೂಡ ಹೋಗು ಆರಾಮಾಗಿ ಹೋಗಬೇಕು ಆ ರೀತಿ ಸವಲತ್ತುಗಳು ಇಲ್ಲಿ ಬರ ಬರಬೇಕು ಅನ್ನೋ ಆಸೆ ನನಗಿದೆ ಆಮೇಲೆ ಸ್ಮಾರ್ಟ್ ಸಿಟಿ ಮತ್ತೆ ಇಲ್ಲಿ ಇರುವಂಥ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಹಬ್ ಬೆಂಗಳೂರಿನಿಂದ ಹೊರಗೆ ಹೊರಗೆ ಬರ್ತವೆ ಇಲ್ಲಿಗೆ ಬರಬೇಕು ಆಗ್ರಿಂದ ನಮ್ಮ ಹಳ್ಳಿ ಜನ ನಮ್ಮ ತುಮಕೂರಿನ ಗ್ರಾಮದಲ್ಲಿ ಇರುವಂಥ ಜನಗಳು ಇಲ್ಲಿ ಅವರಿಗೆ ಉದ್ಯೋಗಾವಕಾಶ ಸಿಗಬೇಕು ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಬರಬೇಕು ಅನ್ನೋ ಆಸೆ ನನಗೆ ಭಾಳಷ್ಟಿದೆ ಇದನ್ನು ನಾನು ಒಂದು ಕಡೆಯಿಂದ ಬ್ಲೂ ಪ್ರಿಂಟ್ ತೆಗೆದು ರೋಡ್ ಮ್ಯಾಪ್ ಇಟ್ಕೊಂಡು ನಾನು ಹಗಲು ರಾತ್ರಿ ನನ್ನಲ್ಲಿ ವಿದ್ಯಾವಂತರ ಕಾರ್ಯಕರ್ತರಿದ್ದಾರೆ ಅವ್ರ ಜೊತೆ ಕೂತು ನಾನು ಹಗಲು ರಾತ್ರಿ ಕೆಲಸ ಮಾಡುವಂಥ ಹುಮ್ಮಸ್ಸು ನನ್ನಲ್ಲಿದೆ ಮಾಡ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಎಸ್ ಒಟ್ಟಾರೆ ಟಿ ಬಿ ಜಯಚಂದ್ರ ಅವರ ಮಗನಾಗಿ ನಾನು ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಅಲ್ಲ ನಾನು ತುಮಕೂರು ಲೋಕಸಭೆಯನ್ನು ಅತಿ ಉತ್ ಒಂದು ಉನ್ನತೀಕರಣ ಮಾಡಬೇಕು ಅಭಿವೃದ್ಧಿಯನ್ನು ಮಾಡಬೇಕು ಅದರದೇ ಆದಂಥ ಕನಸಿದೆ ನನಗೆ ಆ ಕನಸನ್ನು ಒತ್ತು ನಾನು ಈಗ ಒಂದು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಆಸೆಯನ್ನು ಇಲ್ಲಿ ಬಂದಿದ್ದೀನಿ ಎನ್ನುವಂಥ ಮಾತನ್ನು ಸ್ವತಃ ಸಂಜಯ್ ಜಯಚಂದ್ರ ಅವರು ಹೇಳಿದರೆ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿ ವಿ ಏನೇನಿಗೂ ನಿಮ್ಮೊಂದಿಗೆ